ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ರಾತ್ರಿ ಉಳಿದಿರೋ ಅನ್ನಾದರೂ ಆಗಬಹುದು, ಬಿಸಿ ಅನ್ನಾದರೂ ಆಗಬಹುದು, ಒಬ್ರಿಗಾಗಷ್ಟು ಅನ್ನದ ರೆಸಿಪಿನ ತೊಂದು ಬ್ರೇಕ್ಫಾಸ್ಟಿಗೆ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಅವರೆಕಾಳು ಉಪಯೋಗಿಸ್ಕೊಂಡು ಮಾಡ್ತಾರಂಥ ಫ್ರೈಡ್ ರೈಸ್ ಇದು. ಎಷ್ಟು ಸಿಂಪಲ್ಲೋ ಅಷ್ಟೇ ಅದ್ಭುತವಾಗಿದೆ ರುಚಿ ಕೂಡ. ಯಾರು ಬೇಕಾದ್ರೂ ಮಾಡಬಹುದು, ಕೇವಲ ಒಂದು 10 ನಿಮಿಷ ಇದ್ದರೆ ಸಾಕಾಗುತ್ತೆ. ನಾನು ಮೊದಲಿಗೆ 1 ಕಪ್ಪಷ್ಟು ಅವರೆಕಾಳನ್ನ ತೊಗೊಂಡು ಹಸಿ ಅವರೆಕಾಳು ಚೆನ್ನಾಗಿ ತೊಳ್ಕೊಂಡು ಒಂದು 2 ಸಲ ನಂತರ ಕುಕ್ಕರ್ನಲ್ಲಿ ಕೂಗಿಸ್ಕೋಬೇಕಾಗತ್ತೆ. ನೀವು ಇದ್ರ ಬದಲಿಗೆ ನಿಮಗೀಗ ಹಸಿ ಬಟಾಣಿ ಅಥವಾ ಬಟಾಣಿ ಸಿಕ್ಕರೆ ಹಾಗೆ ಹಾಕ್ಕೊಳ್ಬೋದು, ತೊಗರಿ ಕಾಳು ಸಿಕ್ಕರೆ ತೊಗರಿ ಕಾಳನ್ನಲ್ಲೂ ಮಾಡಿ ತುಂಬಾ ಚೆನ್ನಾಗಿರುತ್ತೆ. 1/2 ಕಪ್ಪಷ್ಟು ನೀರು, ಸ್ವಲ್ಪ ಉಪ್ಪು ಹಾಕಿ 1 ರಿಂದ 2 ವಿಸಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಕಾಳನ್ನೆಲ್ಲ ನಾವು ಫ್ರಿಜ್ನಲ್ಲಿ ಇಕ್ಕಿರೋದ್ರಿಂದ 1-2 ವಿಸಲ್ ಕೂಗಿಸ್ಕೊಂಡ್ರೆ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ. ನಾನು ನೀರು ಜಾಸ್ತಿ ಬೇಕಾಗಿಲ್ಲ ನನಗೆ, ಅದಕ್ಕೆ ಸ್ವಲ್ಪನೇ 1 ಕಪ್ಪು ಅವರೆಕಾಳಿಗೆ 1/2 ಕಪ್ಪಷ್ಟು ನೀರು ಹಾಕಿ ಬೇಯಿಸ್ಕೊಂಡಿರೋಂಥದ್ದು. ನಮಗೆ ನೀರು ಅವಶ್ಯಕತೆ ಇಲ್ಲ ಇಲ್ಲಿ, ಅಕಸ್ಮಾತ್ ಮಿಕ್ಕಿದ್ರೆ ಇದನ್ನು ಚೆಲ್ಲೋದು ಬೇಡ, ನೀವು ಯಾವುದನ್ನು ಸಾಂಬಾರು ಮಾಡಿದಾಗ ಉಪಯೋಗಿಸ್ಕೊಳ್ಬೋದು. ಇಲ್ಲೇನಿದೆ ಇನ್ಗ್ರೀಡಿಯೆಂಟ್ಸು, ಇಷ್ಟು ಇನ್ಗ್ರೀಡಿಯೆಂಟ್ಸ್ನ ನಾನು ಇಲ್ಲಿ ಬಳಸ್ತಾ ಇದ್ದೀನಿ. ಯಾವ್ಯಾವ್ದನ್ನು ಹಾಕಬೇಕಂತ ನೋಡೋಣ. ಮೊದಲಿಗೆ ಪಾಂಡ್ಲಿ ಇಟ್ಕೊಂಡು 1-2 ಸ್ಪೂನಷ್ಟು ಎಣ್ಣೆ, 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಎಣ್ಣೆ ಬಿಸಿಯಾದ ನಂತರ ಮೊದಲಿಗೆ ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ 1 ಗೆಡ್ಡೆಯಷ್ಟು. ಹಾಗೆ ಶುಂಠಿ 1 ಇಂಚಷ್ಟನ್ನ ಸಣ್ಣದಾಗಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ನೀವು ತುರಿ ಕೂಡ ಹಾಕ್ಕೊಳ್ಬೋದು, ಪೇಸ್ಟ್ ಅವಶ್ಯಕತೆ ಇಲ್ಲ. ಈ ಥರನೇ ಹಾಕಿ ತುಂಬಾ ರುಚಿಯಾಗಿರುತ್ತೆ. ಹಸಿಮೆಣಸಿನಕಾಯಿ 2 ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ, ಮೆಣಸಿನ ಪುಡಿ ಕೂಡ ಉಪಯೋಗಿಸ್ಕೊತೀನಿ. ಹಾಗಾಗಿ 1 ಗೆಡ್ಡೆಯಷ್ಟು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನ ನಾವು ಸ್ವಲ್ಪನೇ ಬಳಸ್ಕೋಬೇಕಾಗುತ್ತೆ, ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕ್ಕೊಳ್ಳಿ, ಯಾಕೆ ನಾನಿಲ್ಲಿ ಸಾಸ್ ಬಳಸ್ತಾ ಇರೋದ್ರಿಂದ ಸಾಸಲ್ಲಿ ಕೂಡ ಉಪ್ಪಿರುತ್ತೆ. ಅವರೆಕಾಳು ಕೂಡ ಉಪ್ಪು ಹಾಕಿದ್ದೀವಿ, ಹಾಗಾಗಿ ಉಪ್ಪಿನ ಪ್ರಮಾಣ ಕಡಿಮೆ ಇರೋ ಪರವಾಗಿಲ್ಲ, ಕೊನೆಯಲ್ಲಿ ಹಾಕ್ಕೊಳ್ಬಹುದು. ಅವರೆಕಾಳು ಹಾಕ್ಬಿಟ್ಟು 1 ನಿಮಿಷದಷ್ಟು ಸಿಮ್ಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಅವರೆಕಾಳು ಚೆನ್ನಾಗಿ ಎಣ್ಣೆನಲ್ಲೆಲ್ಲ ಫ್ರೈ ಆದ ನಂತರ ನಾವು ತೊಗೊಂಡಿರೋಂಥ ರೈಸ್ ಹಾಕ್ಕೊಳ್ಳೋಣ. ನಂತರ 1 ಚಿಕ್ಕ ಸ್ಪೂನಷ್ಟು ಟೊಮೊಟೊ ಸಾಸ್ ಹಾಕ್ಕೊಳ್ತಿದ್ದೀನಿ. ನಿಮ್ಮ ಮನೇಲಿ ಇದ್ದರೆ ಬಳಸಿ, ಸಾಸ್ಗಳಿಲ್ಲದ್ರೂ ಚೆನ್ನಾಗಿರುತ್ತೆ. ಹಾಗೆ 1/2 ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಳ್ತಿದ್ದೀನಿ. ಹಾಗೆ ಮೆಣಸಿನ ಪುಡಿ 1 ¼ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ತಕ್ಕಂತೆ ನೀವು ಹಾಕ್ಕೊಳ್ಬಹುದು. ನಮಗೆ ಈ ಅವರೆಕಾಳ್ದೆಲ್ಲ ಸ್ವಲ್ಪ ಖಾರವಾಗಿದ್ದರೆ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಮೆಣಸಿನ ಪುಡಿನ 1/4 ಸ್ಪೂನಷ್ಟು ತೊಗೊಂಡಿದ್ದೀನಿ, ಸಣ್ಣ ಸ್ಪೂನಲ್ಲಿ, ಟೀಸ್ಪೂನಲ್ಲಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕೊನೆಯಲ್ಲಿ 3/4 ಡ್ರಾಪ್ಷ್ಟು ನಿಂಬೆ ರಸ ಹಾಕ್ಕೊಂಡಿದ್ದೀನಿ. ನಿಂಬೆ ರಸ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ವೆನಿಗರ್ ಇದ್ದರೆ ವೆನಿಗರ್ ಕೂಡ ಬಳಸ್ಕೊಳ್ಬಹುದು. ಇದೆಲ್ಲ ಹಾಕಿದ ನಂತರ ಲೈಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿದೆಯಲ್ಲ, ಎಷ್ಟು ಸಿಂಪಲಾಗಿ ಆಗೋಯ್ತಲ್ಲ, 3-4 ನಿಮಿಷದಲ್ಲಿ ಆಗೋಗುತ್ತೆ. ಇದು ತುಂಬ ಬೇಗ ಆಗುತ್ತೆ. ಅವರೆಕಾಳು ಒಂದು ಬೆಂದಿದ್ರೆ ನಿಮಗೆ ಇಮಿಡಿಯೇಟು ಅನ್ನ ತಂಗ್ಳನ ಇದ್ರೂ ಕೂಡ ನೀವು, ಅಥವಾ ಅನ್ನ ಬಿಸಿ ಮಾಡ್ಕೋಬೇಕಂದಾಗ, ಅಥವಾ ಸಾಂಬಾರು ಇಲ್ಲಂದಾಗ ಕೂಡ ಈ ರೀತಿ ಮಾಡ್ಕೊಳ್ಬಹುದು. ಕೊನೆಯಲ್ಲಿ ಈರುಳ್ಳಿ ಪೈರು ಹಾಕ್ಕೊಳ್ತಿದ್ದೀನಿ, ಇದು ಮೇನ್ ಇನ್ಗ್ರೀಡಿಯೆಂಟ್ಸ್ ಅಂತಲೇ ಹೇಳಬಹುದು. ತುಂಬಾ ಒಳ್ಳೆ ಟೇಸ್ಟ್ ಕೊಡ್ತು, ಯಾಕೆಂದರೆ ಫ್ರೆಶ್ ಆಗಿತ್ತು ಈರುಳ್ಳಿ ಪೈರು. ನಮ್ಗೆ ಇಷ್ಟೇ ಇಷ್ಟು ಸ್ವಲ್ಪ ಬೇಕಂದ ಕೂಡ ನಾವು ಅಂಗಡಿಯಲ್ಲಿ ಹೋಗಿ ತರೋದಕ್ಕೆ ಆಗಲ್ಲ, ಎಲ್ಲ ಟೈಮಲ್ಲೂ ಈರುಳ್ಳಿ ಪೈರು ಸಣ್ಣ ಸಣ್ಣ ಅಂಗಡಿಗಳಲ್ಲೆಲ್ಲ ಸಿಗೋದಿಲ್ಲ. ಹಾಗಾಗಿ ಇದನ್ನು ಮನೇಲೇ ಬೆಳೆಸ್ಕೊಂಡಿದ್ದೀನಿ, ಅದು ಕೂಡ ವಿಡಿಯೋ ತೋರಿಸ್ತೀನಿ ನೋಡಿ. ಈಗಂತೂ ಮಳೆ ಸೀಸನ್ ಆಗಿರೋದ್ರಿಂದ ಈರುಳ್ಳಿ ತಂದಿಟ್ಟುತ್ತವೇ ಮೊಳಕೆ ಬರ್ತವೆ ಅಂತ, ಈರುಳ್ಳಿನ 1 ಪಾಟ್ನಲ್ಲಿ ಹಾಕ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕಾದ್ರೆ ಈರುಳ್ಳಿ ಪೈರು ಮನೇಲೇ ಸಿಗುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ, ಅವರೆಕಾಳು ಫ್ರೈಡ್ ರೈಸ್ ತುಂಬಾ ಚೆನ್ನಾಗಿದೆ ರೆಸಿಪಿ. ನಿಮ್ಗೆ ಸಾಸ್ಗಳಿಲ್ಲ ಅಥವಾ ಇಷ್ಟ ಇಲ್ಲ ಅಂದರೆ ಅದನ್ನು ಹಾಕ್ದೆ ಕೂಡ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಈ ಮಳೆಗಾಲದ ಸೀಸನ್ಗೆ ಈ ರೀತಿ ಮೊಳಕೆ ಬಂದಿತ್ತವಲ್ಲ ಈರುಳ್ಳಿ, ಅವನ್ನ ನೀವು ಯಾವ್ದನ್ನ ಪಾಟ್ನಲ್ಲಿ ಸ್ವಲ್ಪ ಮಣ್ಣು ತಾಂಗ್ಬಿಟ್ಟು ಅಥವಾ ಒಂದು ಕವಾದಲ್ಲಿ ಮಣ್ಣು ಹಾಕ್ಬಿಟ್ಟು ಕೂಡ ಹಾಕ್ಕೊಳ್ಬಹುದು, ನಮಗೇನು ಗೆಡ್ಡೆ ಅವಶ್ಯಕತೆ ಇಲ್ಲ. ಈ ಪೈರು 1-15 ದಿವಸಕ್ಕೆಲ್ಲ ಚೆನ್ನಾಗಿ ಬರುತ್ತೆ, ಆ ಪೈರು ನಾವು ಬೇಕಾದ ಕಟ್ ಮಾಡ್ಕೊಳ್ಬೋದು. ನೋಡಿರಲ್ಲ, ಓಕೆ ಬಾಯ್, ಥ್ಯಾಂಕ್ ಯು.